ಆಜಾದಿ ಕಾ ಅಮೃತ್ ಮಹೋತ್ಸವ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 8 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಮಂಗಳವಾರ ಹಿಮಾಚಲ ಪ್ರದೇಶದ ಶಿಮ್ಲಾದಿಂದ ದೇಶಾದ್ಯಂತ ಕೇಂದ್ರ ಪುರಸ್ಕೃತ ವಿವಿಧ ಯೋಜನೆ ಕಾರ್ಯಕ್ರಮಗಳ ಲಾಭ ಪಡೆದ ಫಲಾನುಭವಿಗಳೊಂದಿಗೆ ವರ್ಚುವಲ್ ವೇದಿಕೆ ಮೂಲಕ ಸಂವಾದ ನಡೆಸಿದರು. बात की जाए तो भारत के मान सम्मान को बढ़ाने की प्रधानमंत्री मोदी जी ने जो एक बड़ा काम करके दिखाया है, आज कोई भी पड़ोसी मुल्क हो या कोई भी दुश्मन मुल्क हो, भारत की ओर हिमाकत करने से पहले बहुत ही पुण्य संस्था बहुत जी अच्छा ताकि बताइए अपने विषय में और आपको भारत सरकार की किन योजनाओं का लाभ मिला. हमें बहुत कुछ मिला सर, आपकी मेहरबानी से, आपके गवर्नमेंट की मेहरबानी से शुक्रिया अदा करता हूँ. हमको जल जीवन मिशन से आपको हमको मिला है, पीएमवाई जी का स्कीम से हमको घर बनाने का मौका मिला, आपका बहुत बहुत शुक्रिया जी. पहले जिस मकान में रहते थे और उसका मकान मिला है तो क्या पहले जी पहले हमारे पास रूम होती थी लेकिन बहुत कच्चा रूम होती थी. श्री साई क्लॉथ स्टोर शुभ समारंभगळिगे ಬಟ್ಟೆಗಳ ಸಂಪೂರ್ಣ ಶೋರೂಮ್ ನಗರೇಶ್ವರ ಶಾಲೆ ಎದುರುಗಡೆ ನೆಹರು ಗಂಜ್ ಕಲಬುರ್ಗಿ ಹಾಗೂ ಪಾಪನಾಶ್ ಗೇಟ್ ಹತ್ತಿರ ಶಿವನಗರ್ ಕಲಬುರ್ಗಿ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗರೀಬ್ ಕಲ್ಯಾಣ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಮಾಚಲ ಪ್ರದೇಶದ ಶಿಮ್ಲಾದ ಬಹಿರಂಗ ಸಮಾರಂಭದಿಂದ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಪ್ರಧಾನಮಂತ್ರಿ ಆವಾಸ್, ಜಲಜೀವನ್ ಮಷಿನ್, ಒನ್ ನೇಷನ್ ಒನ್ ರೇಷನ್, ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್, ಆರೋಗ್ಯ ಮತ್ತು ವೆಲ್ಸೆನ್ ಸೆಂಟರ್ ಹಾಗೂ ಇನ್ನಿತರ ಯೋಜನೆಗಳಿಂದಾಗಿ ಲಾಭದ ಕುರಿತಾಗಿ ನೇರವಾಗಿ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ಕಲಬುರ್ಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಕಣ್ಣಿಸಡ ಗ್ರಾಮದ ವೆಲ್ಸೆನ್ ಸೆಂಟರ್ ಲಾಭ ಪಡೆದ ಫಲಾನುಭವಿ ಸಂತೋಷಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನೇರ ಸಂವಾದ ನಡೆಸಿದರು. ಈ ವೇಳೆ ಸಂತೋಷಿ ಅವರು ಪ್ರಧಾನಿ ಮೋದಿ ಅವರೊಂದಿಗೆ ಕನ್ನಡದಲ್ಲಿಯೇ ಮಾತನಾಡಿ ಗಮನ ಸೆಳೆದರು. पहले हमारे गांव में ये सुविधा नहीं थी, उस टाइम बहुत प्रॉब्लम होता था. हमारे घर में हमारे माता जी को आराम नहीं रहता था उस टाइम, गोली और उपयोग नहीं होता था. जब से हेल्थ एंड वेलनेस सेंटर हमारे यहाँ हुआ है हमारे गांव में और हमारी माता जी को और हमारे सभी गांव वालों को बहुत उपयोग हो रहा है और हमारे घर तक हमारे लोगों को चेकअप कराया जा रहा है. कर रही हो लेकिन एक बात कहूं मैं संतोष जी, अगर मैं कर्नाटक में होता और वहां मैं भाजपा का अगर कार्यकर्ता के नाते काम करता तो मैं आपको चुनाव करवा देता. आप इतने बढ़िया तरीके से सारा विस्तार से बता दिया, बात बताने का आपका जो तरीका है, आप गांव की सबसे बड़ी लीडर बन सकती हो. बात जो निश्चित तौर से यह आपका सहज संवाद ही है कि जो किसी भी आम जनमानस को आपके साथ से जुड़ा हुआ महसूस कराता है. कर्नाटक के बाद अब हम चलते हैं गुजरात के मेहसाणा जिले, जहां से अरविंद कुमार सोमावजन पटेल. ಈ ಮಧ್ಯೆ ಸಂತೋಷಿಯವರು ಮಾತು ಆಲಿಸಿದ ಪ್ರಧಾನಿ ಮೋದಿ ನಗುತ್ತಾ, ನೀವು ಕನ್ನಡದಲ್ಲಿ ಮಾತನಾಡಿದ್ದು ಸಂತೋಷ, ಒಂದು ವೇಳೆ ನಾನು ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿದ್ದರೆ ನಿಮ್ಮನ್ನು ಚುನಾವಣೆಗೆ ನಿಲ್ಲಿಸುತ್ತಿದ್ದೆ. ಯೋಜನೆಯ ಲಾಭದ ಕುರಿತು ಸವಿಸ್ತಾರವಾಗಿ ಹೇಳಿದ ಪರಿ ನೋಡಿದರೆ ನೀವು ಜನನಾಯಕಿ ಆಗುವಿರಿ ಎಂದರು. ಕಲಬುರ್ಗಿ ತಾಲೂಕಿನ ಬೇಲೂರಿನ ನೀಲ್ಕಂಠ್ ಬಿರಾದಾರ್, ಚಿಂಚೋಳಿ ತಾಲೂಕಿನ ಕೊಡ್ಲಿಯ ಅಣ್ಣಾರಾವ್ ಪೇತಿ ಹಾಗೂ ಆಳಂದ ತಾಲೂಕಿನ ಬೆಣ್ಣೆಶೀರೂರು ಗ್ರಾಮದ ಅಲ್ಲಂ ಪ್ರಭು ಇದ್ದರು. ಶುಭ ಸಮಾರಂಭಗಳಿಗೆ ಬಟ್ಟೆಗಳ ಸಂಪೂರ್ಣ ಶೋರೂಮ್ ನಗರೇಶ್ವರ ಶಾಲೆ ಎದುರುಗಡೆ ನೆಹರು ಗಂಜ್ ಕಲಬುರ್ಗಿ ಹಾಗೂ ಪಾಪನಾಶ್ ಗೇಟ್ ಹತ್ತಿರ ಶಿವನಗರ್ ಬೀದರ್.
ಶಿಮ್ಲಾ ವೇದಿಕೆಯಲ್ಲಿ ಕೇಂದ್ರ ಯುವ ಸಬಲೀಕರಣ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್, ಹಿಮಾಚಲ ಪ್ರದೇಶದ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್, ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಮತ್ತಿತರರು ಗಣ್ಯರು ಇದ್ದರು. ಕಾರ್ಯಕ್ರಮದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಮತ್ತು ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಕೆಕೆಆರ್ಟಿಸಿ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಶಾಸಕ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ ಸದಸ್ಯ ಶಶಿಲ ಮೋಶಿ, ಕೃಷ್ಣ ಕಾಡ, ಅಧ್ಯಕ್ಷ ಶರಣಪ್ಪ ತಳ್ವಾರ್, ಪ್ರಾದೇಶಿಕ ಆಯುಕ್ತ ಎನ್ವಿ ಪ್ರಸಾದ್, ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕರ್, ಕೇಂದ್ರ ಸರ್ಕಾರದ ಜಲಜೀವನ್ ಮಷೀನ್ ಯೋಜನೆಯ ಉಪಕಾರ್ಯದರ್ಶಿ ಅರುಣ್ ಕೆಂಭಾವಿ, ಐಎಎಸ್ ಅಧಿಕಾರಿ ಹರ್ಷ ಮಂಗ್ಲ, ಕಲಬುರಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಗಿರೀಶ್ ಡಿ ಬದೋಲೆ, ಡಿಸಿಪಿ ಅಡೂರು ಶ್ರೀನಿವಾಸಲು, ಅಪರ ಜಿಲ್ಲಾಧಿಕಾರಿ ಭೀಮಾಶಂಕರ್ ತೆಗ್ಗಳ್ಳಿ, ಮಹಾನಗರ ಪಾಲಿಕೆ ಆಯುಕ್ತ ಶಂಕರಪ್ಪ ಮಣಿಕ್ಯಾಳ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಯೋಜನೆಯ ಫಲಾನುಭವಿಗಳು ಭಾಗವಹಿಸಿದ್ರು. ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿದ ಸದಸ್ಯರು ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.